ಹಾಯ್ ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿ ನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ಆಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನು ನಾನು ಕೆಲವೊಂದಷ್ಟು ವೀಡಿಯೋನ ಆ್ಯಡ್ ಮಾಡಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಮ್ಮ ಊರು ಅಂದರೆ ಉತ್ತರ ಕನ್ನಡ ಜಿಲ್ಲೆ ಜಲಪಾತಗಳಿಗೆ ಫೇಮಸ್ಸು ಅಂತ ಹೇಳ್ತಾರೆ. ಅಷ್ಟೇ ಪ್ರವಾಸಿ ತಾಣ ಕೂಡ ಇದೆ. ಆದರೆ ಮಳೆಗಾಲ ಬಂತು ಅಂದರೆ ಯಾವ ರೀತಿ ನಮ್ಮ ರೋಡ್ಗಳಾಗತ್ತೆ, ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗುತ್ತೆ, ಯಾವ ಥರ ಭೀಕರವಾಗಿ ಆಗಿದೆ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ನಿಮಗೆ ತೋರಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ಬೋದು. ಆಲ್ರೆಡಿ ನಾವು ನೆರೆ ಪ್ರದೇಶದಲ್ಲಿ ಇದ್ದೀವಿ. ಈಗ ನಾವು ಅಂದರೆ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ನಾವು ಸಿಟಿ ಕಡೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮನೆಯವರು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿ ತಾಣಕ್ಕೆ ಫೇಮಸ್ ಅಂತಲೇ ಹೇಳ್ಬೋದು. ಆದರೆ ನಮಗಿಲ್ಲಿರುವ ಕೊರತೆ ಬಂದು ಒಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇಲ್ಲ. ಆದರೆ ನಾವು ಇದಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ಅಂತ ಅಂದರೆ ನಮಗಷ್ಟೇ ಗೊತ್ತು. ಆದರೆ ಇಲ್ಲಿ ಯಾರೂ ಕೂಡ ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲಿಕ್ಕೆ ಯಾವುದೇ ಒಂದು ಸೌಕರ್ಯ ಹೇಳ್ತಾರೆ, ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ. ಆದರೆ ಯಾವುದೇ ರೀತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಮಳೆ ಆಗ್ತಿರುವ ಕಾರಣದಿಂದ ಶಿರೂರು ಅಂಕೋಲಾ ಶಿರೂರು ಮಾರ್ಗವಾಗಿ ಗುಡ್ಡ ಕುಸಿತ ಆಗಿದೆ. ಕೆಲವೊಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಆದರೆ ಇದು ಉತ್ತರ ಕನ್ನಡಕ್ಕೆ ತುಂಬ ಒಂದು ಕಪ್ಪು ದಿನ ಅಂತಲೇ ಹೇಳ್ಬೋದು, ಬ್ಲ್ಯಾಕ್ ಡೇ ಅಂತಲೇ ಹೇಳ್ಬೋದು. ಏನೂ ತಪ್ಪು ಮಾಡದೇ ಇರುವಂಥವರು ಅಲ್ಲಿ ತೀರ್ಕೊಂಡಿದ್ದಾರೆ. ಇನ್ನೂ ಕೂಡ ರೋಡು ಓಪನ್ ಆಗಿಲ್ಲ ಎಲ್ಲೂ ಕೂಡ. ಆಲ್ಮೋಸ್ಟ್ ನಮ್ಮ ಉತ್ತರ ಕನ್ನಡದಲ್ಲಿ ಯಾವ ರೀತಿ ಮಳೆ ಆಗಿದೆ ಅಂದರೆ ಇಡೀ ರಾಜ್ಯದಲ್ಲೇ ಜಾಸ್ತಿ ಮಳೆ ಆಗಿರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋನಲ್ಲಿ, ಎಲ್ಲಿ ನೋಡಿದ್ರೂ ನೀರು, ನೀರಿಂದನೇ ತುಂಬಿ ತುಳುಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಕೆಲವೊಂದಷ್ಟು ಕಡೆ ಅಂತೂ ಎಲ್ಲ ಮನೆಗಳೇ ನೆಲಸಮವಾಗಿ ಉರುಳಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ನೋಡ್ತಿರುವಂಥ ಬ್ರಿಡ್ಜು ಬಡ್ಗಣಿ ಬ್ರಿಡ್ಜು. ನಾವು ಮನೆಗೆ ಹೋಗಬೇಕು ಅಂದರೆ ಈ ಬ್ರಿಡ್ಜ್ ಮೂಲಕನೂ ಹೋಗ್ಬೋದು, ಇನ್ನೂ ಒಂದು ಬ್ರಿಡ್ಜ್ ಮೂಲಕ ಹೋಗ್ಬೋದು. ಆದರೆ ನಮಗೆ ನಮ್ಮ ಮನೆಗೆ ಹತ್ತಿರವಾದ ರೋಡ್ನಲ್ಲಿ ಬ್ರಿಡ್ಜಲ್ಲಿ ನೀರು ತುಂಬಿರೋ ಕಾರಣದಿಂದ ನಾವು ಇವಾಗ ಸುತ್ತಾಕೊಂಡು ಹೋಗಬೇಕು. ನಾವಿವಾಗ ಟೋಲ್ ಹತ್ತಿರ ಬಂದಿದ್ದೀವಿ. ಇದು ಹೊನ್ನಾವರದ್ದು ಟೋಲು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕೂಡ ಎಲ್ಲ ಗಾಡಿಗಳು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಏನಕ್ಕೆ ಅಂದರೆ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಇಲ್ಲಿ ಎಲ್ಲ ಗಾಡಿಗಳು ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ರಸ್ತೆ ತುಂಬಿ ನೀರು ಹರಿತಾ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು. ಇದು ನಮ್ಮ ಮನೆಗೆ ಹೋಗೋ ರೋಡು. ಉಪ್ಪಿನ ಸತ್ಯಾಗ್ರಹಕ್ಕಾಗಿ ಹೋರಾಡಿದರು, ಮನೆಯ ಉಪ್ಪು ನೀರಿನಲ್ಲಿ ಕರಗುವುದು ತಪ್ಪಿಸಲೇ ಆಗಲಿಲ್ಲ. ಕೊಂಕಣ ರೈಲ್ವೆಗಾಗಿ ಜಾಗ ನೀಡಿದರು, ಕೋಣಗಳು ಬಲಿಯಾಗುವುದನ್ನು ತಪ್ಪಿಸಲಾಗಲಿಲ್ಲ. ಸೀಬರ್ಡ್ಗಾಗಿ ಭೂಮಿ ನೀಡಿ ನಿರಾಶಿತರಾದರು, ನೀರಿಲ್ಲದ ಮೀನಿನಂತೆ ಒದ್ದಾಡುವುದು ತಪ್ಪಲಿಲ್ಲ. ಅಣುವಿದ್ಯುತ್ ಸ್ಥಾವರ ಜೋಳಿಗೆಯಲ್ಲಿ ಇಟ್ಟುಕೊಂಡರೂ ಪದೇ ಪದೇ ಕರೆಂಟ್ ಹೋಗುವ ಶಾಕ್ ತಪ್ಪಲಿಲ್ಲ. ಚತುಷ್ಪಥ ಹೆದ್ದಾರಿಗಾಗಿ ದಾರಿ ಮಾಡಿಕೊಟ್ಟರು, ಮಳೆಗಾಲದಲ್ಲಿ ನಾವು ದಾರಿಗಾಗಿ ಹುಡುಕಾಡುವುದು ತಪ್ಪಲೇ ಇಲ್ಲ. ಹೀಗಿರುವಾಗ ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ದಾರೆ ಎರೆದರು. ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡುವ ಕನಸು ಕಾಣುವುದುಂಟೆ, ಇದೇ ನಮ್ಮ ಉತ್ತರ ಕನ್ನಡದ ಪರಿಸ್ಥಿತಿ ಅಂತಲೇ ಹೇಳ್ಕೊಳ್ಳೋದಕ್ಕೆ ನಮಗೆ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿರುವಂಥ ದೃಶ್ಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಘಟನೆ. ಜುಲೈ 16ನೇ ತಾರೀಕು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಟೀ ಅಂಗಡಿ 5 ಜನ ಮೃತಪಟ್ಟರು, ಹಾಗೆಯೇ 3 ಜನ ಇನ್ನೂ ಸಿಕ್ಕಿಲ್ಲ. ಕೇರಳದ ಮೂಲದ ಅರ್ಜುನ್ ಇನ್ನೂವರೆಗೂ ಸಿಕ್ಕಿಲ್ಲ. ಯಾವ ರೀತಿ ನೀರು ಉಕ್ಕಿ ಹರಿಯುತ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ನೀವು ನೋಡ್ತಾ ಇದ್ದೀರಾ ಇವತ್ತಿಗೆ 10 ದಿನ ಆಗೇ ಹೋಯಿತು, 7 ಜನರ ಶವ ಸಿಕ್ಕಿದೆ, ಇನ್ನೂ 3 ಜನರನ್ನ ಹುಡುಕಾಡ್ತಾ ಇದ್ದಾರೆ. ಗಂಗಾವಳಿ ನದಿಯಲ್ಲಿ ಹುಡುಕಾಟ ನಡೆಯುತ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಕಳೆದುಕೊಂಡ ಜೀವಗಳ ಹುಡುಕಾಟ ಈಗಲೂ ನಡೆಯುತ್ತಿದೆ. ಇಷ್ಟೆಲ್ಲ ಆಗಿದೆ ನಮ್ಮೂರಿನಲ್ಲಿ ಅಂತ ಹೇಳ್ಕೊಳ್ತಾ ಇದ್ದೀವಿ ನಾವಿಲ್ಲಿ. ಆದರೆ ಕೆಲವೊಂದು ಮೀಡಿಯಾಗಳು ತುಂಬ ಲೇಟಾಗಿ ನಮ್ಮೂರನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ತುಂಬ ಜನಕ್ಕೆ ನಮ್ಮೂರಲ್ಲಿ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು ಗಂಗಾವತಿ ನದಿಯಲ್ಲಿ
ಟ್ಯಾಂಕರ್ ಮುಳುಗಡೆ ಆಗಿದೆ. ಈಗ ಅದರ ಅನಿಲ ಕೂಡ ಬಿಡುಗಡೆ ಮಾಡಿದ್ದಾರೆ. ಹತ್ತಿರ ಹೋಗಿ ಅದು ಲೀಕ್ ಆಗ್ತಾ ಇತ್ತು, ಸೊ ಎಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ಯಶಸ್ವಿಯಾಗಿ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಕ್ಕಪಕ್ಕ ಮನೆ ಅಥವಾ ಊರಿನವ್ರನ್ನ ಎಲ್ಲರನ್ನೂ ಅಲ್ಲಿಂದ ಖಾಲಿ ಮಾಡಿಸಿದ್ರು. ಇದು ನಮ್ಮೂರಿನ ಸಮುದ್ರದ ಭೋರ್ಗರೆತ. ನೀವು ನೋಡ್ತಾ ಇದ್ದೀರಾ, ಸಮುದ್ರ ಅಂದ ತಕ್ಷಣ ಹುಚ್ಚೆದ್ದು ಕುಣಿಯುವ ಜನ ಒಂದು ಕಡೆ, ಆದರೆ ಸಮುದ್ರದ ಪಕ್ಕ ಇರುವ ಮನೆಯವರು ಓಡಿ ಹೋಗ್ತಾ ಇದ್ದಾರೆ. ಮನೆಗಳು ಬಿದ್ದೋಗಿದೆ, ಕರಾವಳಿಲಿ ಏನೆಲ್ಲ ಅಬ್ರಾಟ ಆಗಿದೆ ಅನ್ನೋದನ್ನು ನೀವು ಕೂಡ ನೋಡಿ ಅಂತ ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಆದರೂ ಇಲ್ಲಿ ಕೆಲವರು ಪ್ರವಾಸಿಗರ ಹುಚ್ಚಾಟ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಪ್ರವಾಸಕ್ಕೆ ಬನ್ನಿ, ಎಂಜಾಯ್ ಮಾಡಿ, ಬೇಡ ಅಂತ ನಾವು ಹೇಳಲ್ಲ, ಆದರೆ ಕೈಯಾರೆ ಜೀವನ ಕಳ್ಕೊಬೇಡಿ. ಈ ಕ್ಲಿಪ್ಪನ್ನು ನೀವು ನೋಡ್ತಾ ಇದ್ದೀರಾ, ಯಾವ ರೀತಿ ಗಾಳಿ ಮಳೆ ಇದೆ, ಮರಗಳು ಬಿದ್ದು ಹೋಗ್ತಾ ಇದೆ. ಎಷ್ಟೋ ತೆಂಗಿನ ಮರಗಳು ಬಿದ್ದಿದೆ, ಅಡಿಕೆ ಮರಗಳು ಬಿದ್ದಿದೆ, ದೊಡ್ಡ ದೊಡ್ಡ ಹಳೆಯ ಕಾಲದ ಮರಗಳು ಮನೆ ಮೇಲೆ ಬಿದ್ದು ಮನೆ ಕೂಡ ನೆಲಸಮ ಆಗಿದೆ. ನೋಡಿ ಜನರೇ, ಮಳೆಗಾಲ ಪ್ರವಾಸಕ್ಕೆ ಹೋಗೋದು ಹುಷಾರಾಗಿ ಹೋಗಿ, ಹೋಗೋದು ಬೇಡ ಅಂತ ನಾವು ಹೇಳಲಿಕ್ಕೆ ಯಾರು? ಈಗ ನೋಡ್ತಿರುವ ಕ್ಲಿಪ್ಪು ಬಂದು ನಮ್ಮ ಊರು ಅಂದರೆ ಸಂತೆಗುಳಿಯ ಹತ್ತಿರ ಉಳ್ಳೂರು ಮಠದ ಹತ್ರ ಗುಡ್ಡ ಕುಸಿತ ಆಗಿದೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ, ಅದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾವ ರೀತಿ ಗುಡ್ಡದ ಮೇಲಿಂದ ನೀರು ಬರ್ತಾ ಇದೆ ನೀವು ನೋಡಿ, ಹೇಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಎಷ್ಟೋ ಜನ ಇಲ್ಲಿ ನೋಡ್ಲಿಕ್ಕೋಸ್ಕರನೇ ಬರ್ತಾ ಇದ್ದಾರೆ, ಬಸ್ಗಳನ್ನು ಬಿಡ್ತಾ ಇಲ್ಲ. ಯಾಕೆ ಅಂದರೆ ಗುಡ್ಡ ಮತ್ತೆ ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿತವಾಗ್ಬೋದು ಅಂತ ಬಸ್ಗಳನ್ನು ಬಿಡ್ತಾ ಇಲ್ಲ. ಹಾಗೆಯೇ ಓನ್ ವೆಹಿಕಲ್ ಇರೋರು ಅವರ ಇದರಿಂದ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪೊಲೀಸ್ ಇರ್ಬೋದು, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಮುತುವರ್ಜಿಲಿದ್ದರೆ ಎಷ್ಟೋ ಒಳ್ಳೆಯದು ಈ ಮಳೆಗಾಲದಲ್ಲಿ, ಆದರೆ ಮನೆಗಳ ಮೇಲೇ ಮರ ಬಿದ್ದು ಹೋಗ್ತಾ ಇದೆ ಜೀವಗಳು. ಇಲ್ಲಿ ಎಲ್ಲಿ ನೋಡಿದರೂ ನೀರು ಉಕ್ಕಿ ಹರಿತಾ ಇದೆ, ಯಾವ ಬ್ರಿಡ್ಜ್ ನೋಡಿದ್ರೂ ಮುಳುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ನಮ್ಮೂರಲ್ಲಿ ರೆಡ್ ಅಲರ್ಟ್ ಇದೆ, ಸೊ ಯಾರೇ ಪ್ರವಾಸಿಗರು ನಾವು ಇಷ್ಟಪಡ್ತೀವಿ. ಫ್ರೆಂಡ್ಸ್, ತುಂಬ ಕಡೆ ತುಂಬ ತರಹ ಪ್ರಾಬ್ಲಮ್ಗಳಾಗಿವೆ, ನಾನು ಕೆಲವೊಂದು ಕ್ಲಿಪ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಹುಷಾರಾಗಿರಿ, ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ.